ವಿಜ್ಞಾನ ಲೋಕಕ್ಕೆ ಎಲ್ಲರಿಗೂ ಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿನ ವಿಜ್ಞಾನ ಪಾಠವನ್ನು ಇಂದು ಚರ್ಚಿಸ್ತಾ ಇದ್ದೇವೆ ಅದಕ್ಕೂ ಮೊದಲು ಅದಕ್ಕೆ ಸಂಬಂಧಿಸಿದಂತಹ ಕೆಲವು ಚಿತ್ರಗಳನ್ನು ನೋಡೋಣ ಮಕ್ಕಳೇ ಮಕ್ಕಳೇ ನೀವಿಲ್ಲಿ ಅನೇಕ ಚಿತ್ರಗಳನ್ನು ಗಮನಿಸ್ತಾ ಇದ್ದೀರಿ ಈ ಚಿತ್ರಗಳನ್ನು ಗಮನಿಸಿ ನಾವು ಇಂದು ಚರ್ಚಿಸಬಹುದಾದಂತಹ ವಿಷಯದ ಬಗ್ಗೆ ತಿಳ್ಕೋಬೋದು ಮಕ್ಕಳೇ ಇಲ್ಲಿ ಒಂದು ಖಾಲಿ ಜಮೀನನ್ನು ಇದ್ದೀರಿ ನಂತರ ಇಲ್ಲಿ ಬಿತ್ತನೆ ಕಾರ್ಯ ನಡೀತಾ ಇದೆ ಬಿತ್ತನೆ ನಂತರ ಮೊಳಕೆ ಒಡೆದು ಈಗಾಗಲೇ ಎಲ್ಲ ಪೈರು ಇದೆ ಕೆಲವು ಕೃಷಿ ಚಟುವಟಿಕೆಗಳು ಆ ಒಂದು ಜಮೀನಲ್ಲಿ ನಡೀತಾ ಇದೆ ಪೈರು ಬೆಳೆದು ತೆನೆಗಳೆಲ್ಲ ಈಗಾಗಲೇ ಬರ್ತಾಯಿದೆ ಮಕ್ಕಳೇ ಕೊನೆಯಲ್ಲಿ ನಮಗೆ ಸಾಕಷ್ಟು ಬೆಳೆಗಳು ಧಾನ್ಯದ ರೂಪದಲ್ಲಿ ಕಾಳುಗಳ ರೂಪದಲ್ಲಿ ದೊರಕಿದೆ ಮಕ್ಕಳೇ ನಮ್ಮ ಭಾರತ ದೇಶವು ಕೃಷಿ ಪ್ರಧಾನ ರಾಷ್ಟ್ರವಾಗಿದ್ದು ನಮ್ಮ ದೇಶದ ಮುಖ್ಯ ಕಸುಬು ವ್ಯವಸಾಯವಾಗಿದೆ ಹಾಗೆಯೇ ನಮ್ಮ ದೇಶದ ಬೆನ್ನೆಲುಬು ಅನ್ನದಾತ ರೈತನಾಗಿದ್ದಾನೆ ನೋಡಿ ಮಕ್ಕಳೇ ಎಷ್ಟೆಲ್ಲ ಬೆಳೆಯನ್ನು ಬೆಳೆದಿದ್ದಾನೆ ನಮ್ಮ ಅನ್ನದಾತ ರೈತ ಆದರೆ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ವರ್ಷಪೂರ್ತಿ ಆಹಾರವನ್ನು ಒದಗಿಸ್ತಕ್ಕಂತಹ ಒಂದು ದೊಡ್ಡ ಸವಾಲು ನಮ್ಮ ಮುಂದಿದೆ ಹಾಗಾದರೆ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲರೂ ಕೂಡ ವರ್ಷಪೂರ್ತಿ ಆಹಾರವನ್ನು ಒದಗಿಸುವುದು ಹೇಗೆ ಎಂಬ ಪ್ರಶ್ನೆ ನಮ್ಮ ಮುಂದಿದೆ ಏನು ಮಾಡೋದು ಮಕ್ಕಳೇ ಈಗ ಕೃಷಿ ಜಮೀನನ್ನು ಜಾಸ್ತಿ ಮಾಡ್ಬೋದು ಅಂತ ಹೇಳ್ತಾ ಇದ್ದೀರಾ ಅದು ಖಂಡಿತ ಸಾಧ್ಯ ಇಲ್ಲ ಹಾಗಾದರೆ ಏನು ಮಾಡ್ಬೋದು ಮಕ್ಕಳೇ ನೋಡೋಣವೇ ಮಕ್ಕಳೇ ನೀವು ಅಂದುಕೊಂಡಂತೆ ನಾವು ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಅಧ್ಯಾಯ ಹದಿನೈದು ಪುಟ ಸಂಖ್ಯೆ ಎಂಬತ್ತೆರಡರಿಂದ ನೂರ ಎರಡರವರೆಗೆ ಇರುವ ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಇಂಪ್ರೂಮೆಂಟ್ ಇನ್ ಫುಡ್ ರಿಸೋರ್ಸಸ್ ಎಂಬ ಪಾಠದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಮಕ್ಕಳೇ ಮಕ್ಕಳೇ ಈ ಒಂದು ಪಾಠವನ್ನು ಎರಡು ಅವಧಿಗಳಲ್ಲಿ ನೋಡ್ತಾ ಇದ್ದೇವೆ ಮೊದಲನೆಯ ಅವಧಿಯ ಕಲಿಕಾಂಶಗಳು ಪುಟ ಸಂಖ್ಯೆ ಎಂಬತ್ತೆರಡರಿಂದ ತೊಂಬತ್ತ್ಮೂರರವರೆಗೆ ಒಳಗೊಂಡಂತೆ ಅದರ ಮುನ್ನೋಟವನ್ನು ನೋಡೋಣ ಮಕ್ಕಳೇ ಆಹಾರದಲ್ಲಿನ ಪೋಷಕಾಂಶಗಳು ಹಾಗೂ ಅವುಗಳ ಪ್ರಾಮುಖ್ಯತೆಯ ಬಗ್ಗೆ ತಿಳಿದುಕೊಳ್ತೇವೆ ಆಹಾರದ ಸಂಪನ್ಮೂಲಗಳಲ್ಲಿ ಒಂದಾದ ಬೆಳೆ ಆಧಾರಿತ ಕೃಷಿಯ ಉದ್ದೇಶಗಳನ್ನು ಇಲ್ಲಿ ತಿಳ್ಕೊಳ್ತೇವೆ ಹಾಗೆಯೇ ಬೆಳೆಯ ಇಳುವರಿಯಲ್ಲಿ ಸುಧಾರಣೆಯ ಹಂತಗಳು ಏನೇನು ಆ ಬೆಳೆದಂತಹ ಬೆಳೆಗಳನ್ನು ಧಾನ್ಯವನ್ನು ಕಾಳುಗಳನ್ನು ಯಾವ ರೀತಿ ಶೇಖರಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಮೊದಲನೆಯ ಅವಧಿಯಲ್ಲಿ ನಾವು ಚರ್ಚೆ ಮಾಡ್ತೀವಿ ಮಕ್ಕಳೇ ಹಾಗಾದರೆ ಮಕ್ಕಳೇ ನಮ್ಮರೆಲ್ಲೂ ಕೂಡ ಒಂದು ಪ್ರಶ್ನೆ ಮೂಡುತ್ತೆ ಬೆಳೆಯನ್ನು ಏಕೆ ಬೆಳೆಯಬೇಕು ಹಾಂ ಉತ್ತರ ಅಲ್ಲೇ ಇದೆಯಲ್ಲ ಸಾರ್ ಅಂತ ಹೇಳ್ತಾ ಇದ್ದೀರಲ್ಲ ಹೌದು ಮಕ್ಕಳೇ ಬೆಳೆಯನ್ನು ಏಕೆ ಬೆಳೆಯಬೇಕು ನಮಗೆ ಆಹಾರ ಬೇಕು ಅದಕ್ಕೋಸ್ಕರ ನಾವು ಬೆಳೆಯನ್ನು ಬೆಳಿತೇವೆ ಹಾಗಾದರೆ ಮಕ್ಕಳೇ ನಮಗೆ ಆಹಾರ ಹೇಗೆ ಬೇಕು ಸಾರ್ ಗೊತ್ತಿಲ್ವ ಸಾರ್ ಆಹಾರ ಇಲ್ಲದೆ ನಾವೆಲ್ಲ ಬದುಕಲಿಕ್ಕೆ ಸಾಧ್ಯನಾ ಸಾರ್ ಹೌದು ಮಕ್ಕಳೇ ಎಲ್ಲ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದಾಗಿರ್ತಕ್ಕಂಥ ಆಹಾರ ಇಲ್ಲದೆ ಯಾವುದೇ ಜೀವಿ ಬದುಕಲಿಕ್ಕೆ ಸಾಧ್ಯತೆ ಇಲ್ಲ ಮಕ್ಕಳೇ ಈಗಾಗಲೇ ನಾನು ಹೇಳಿದಂತೆ ಅದರ ಮೇಲೆ ಒಂದು ಚಟುವಟಿಕೆಯನ್ನು ನಿಮಗೆ ಕೊಡ್ತಾ ಇದ್ದೇನೆ ಮಕ್ಕಳೇ ಆಹಾರದಲ್ಲಿರುವ ಪ್ರಮುಖ ಪೋಷಕಾಂಶಗಳು ಹಾಗೂ ಅವುಗಳ ಪ್ರಾಮುಖ್ಯತೆಯನ್ನು ಪಟ್ಟಿ ಮಾಡಿ ಮಕ್ಕಳೇ ಮತ್ತೊಮ್ಮೆ ನಿಮಗೊಂದು ಚಟುವಟಿಕೆ ಆಹಾರದಲ್ಲಿರಬಹುದಾದಂತಹ ಪ್ರಮುಖ ಪೋಷಕಾಂಶಗಳು ಹಾಗೂ ಅವುಗಳ ಪ್ರಾಮುಖ್ಯತೆಯನ್ನು ಪಟ್ಟಿ ಮಾಡಿ ಮಕ್ಕಳೇ ಇಷ್ಟೊಂದೆಲ್ಲ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಆಹಾರ ನಮಗೆ ಎಷ್ಟು ಅವಶ್ಯಕವಾಗಿ ಪ್ರತಿಯೊಂದು ಜೀವಿಗಳಿಗೂ ಬೇಕು ಅಂತಕ್ಕಂಥದ್ದನ್ನು ಈಗ ನಾವು ಚಟುವಟಿಕೆಯ ಮೂಲಕ ನೋಡಿದ್ದೇವೆ ಹಾಗಾದರೆ ಇಂಥ ಆಹಾರದ ಮೂಲ ಯಾವುದು ಮಕ್ಕಳೇ ಹೌದಲ್ವ ಮಕ್ಕಳೇ ನಿಮ್ಮ ಉತ್ತರ ಸರಿಯಾಗಿದೆ ನಮ್ಮ ಆಹಾರದ ಮೂಲ ಹಸಿರು ಸಸ್ಯಗಳಾಗಿದ್ದಾವೆ ಅಲ್ವೇ ಮಕ್ಕಳೇ ಹಾಗಾದರೆ ಈ ಆಹಾರವನ್ನು ಹಸಿರು ಸಸ್ಯಗಳು ಯಾವ ಕ್ರಿಯೆಯ ಮೂಲಕ ತಯಾರಿಸ್ತವೆ ಸರಿಯಾದ ಉತ್ತರ ಮಕ್ಕಳೇ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯ ಮೂಲಕ ಆಹಾರವನ್ನು ತಯಾರಿಸ್ತವೆ ಮಕ್ಕಳೇ ಈಗ ನಾವು ಬೆಳೆಯ ಮೂಲ ಯಾವುದು ಅಂತ ಗೊತ್ತಾಯಿತು ರೈತರು ನಿರ್ದಿಷ್ಟ ಅವಧಿಯಲ್ಲಿ ಕೆಲವು ಬೆಳೆಗಳನ್ನು ಬೆಳೀತಾ ಹೋಗ್ತಾರೆ ಆ ನಿರ್ದಿಷ್ಟ ಅವಧಿಯಲ್ಲಿ ಬೆಳೆಯುವ ಆಧಾರದಲ್ಲಿ ನಾವು ಬೆಳೆಗಳನ್ನು ಎರಡು ವಿಧಗಳಲ್ಲಿ ವಿಂಗಡಿಸ್ತೀವಿ ಮಕ್ಕಳೇ ಒಂದು ಖಾರಿಫ್ ಬೆಳೆಗಳು ಮತ್ತೊಂದು ರಬಿ ಬೆಳೆಗಳು ಮೊದಲಿಗೆ ಖಾರಿಫ್ ಬೆಳೆಗಳು ಅಂದರೆ ಏನು ಜೂನ್ ಹಾಗೂ ಅಕ್ಟೋಬರ್ ನಡುವಿನ ಮಳೆಗಾಲದ ಬೆಳೆಗಳನ್ನು ನಾವು ಕಾರಿ ಬೆಳೆಗಳು ಅಂತ ಕರಿತೇವೆ ಉದಾಹರಣೆಗೆ ಭತ್ತ ರಾಗಿ ಮೆಕ್ಕೆಜೋಳ ಉದ್ದು ಹೆಸರು ಇತ್ಯಾದಿ ಬೆಳೆಗಳು ಕಾರಿ ಬೆಳೆಗಳಿಗೆ ಉದಾಹರಣೆಗಳಾಗಿವೆ ಮುಂದಿನ ವಿಧವನ್ನು ನಾವು ನೋಡೋದಾದರೆ ರಬಿ ಬೆಳೆಗಳು ನವೆಂಬರ್ ಹಾಗೂ ಏಪ್ರಿಲ್ ನಡುವಿನ ಬೆಳೆಗಳನ್ನು ಬಿತ್ತನೆ ಹಾಗೂ ಕೊಯ್ಲು ಎರಡೂ ಕೂಡ ಈ ಒಂದು ಮಾಸಗಳ ಮಧ್ಯದಲ್ಲಿ ನಡೆಯುತ್ತೆ ಇವನ್ನ ಚಳಿಗಾಲದ ಬೆಳೆಗಳು ಅಂತ ಕರೀತಾರೆ ಇವುಗಳನ್ನು ರಬಿ ಬೆಳೆಗಳು ಅಂತ ಕರೀತೇವೆ ಮಕ್ಕಳೇ ಉದಾಹರಣೆಗೆ ಗೋಧಿ ಕಡಲೆ ಬಟಾಣಿ ಸಾಸಿವೆ ಹಗಸೆ ಇತ್ಯಾದಿಗಳನ್ನು ನಾವು ರಬಿ ಬೆಳೆಗಳಿಗೆ ಉದಾಹರಣೆಯಾಗಿ ತೆಗೆದುಕೊಳ್ಬೋದು ಮಕ್ಕಳೇ ಈ ರೀತಿ ಬೆಳೆಗಳನ್ನು ನಾವು ಬೆಳೀತಾ ಇದ್ದೇವೆ ಆಹಾರದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ ನಮ್ಮ ಮುಂದಿರುವ ದೊಡ್ಡ ಸವಾಲು ನಿಮಗೆಲ್ಲ ಗೊತ್ತಿದೆ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರದ ಉತ್ಪಾದನೆಯಲ್ಲಿ ಹೆಚ್ಚಳವನ್ನು ಮಾಡಬೇಕು ಹಾಗಾದರೆ ನಾವೇನು ಮಾಡಬೇಕೀಗ ಬೆಳೆಯ ಇಳುವರಿ ಸುಧಾರಣೆಯನ್ನು ಮಾಡಬೇಕು ಅದರ ಹಂತಗಳನ್ನು ನೋಡೋಣ ಮಕ್ಕಳೇ ಅದನ್ನು ನಾವು ಬೆಳೆ ಆಧಾರಿತ ಕೃಷಿ ಅಂತಲೂ ಕೂಡ ಕರೀಬೋದು ಇಂಪ್ರೂಮೆಂಟ್ ಇನ್ ಕ್ರಾಪ್ ಹೀಲ್ಡ್ಸ್ ಮಕ್ಕಳೇ ಬೆಳೆ ಇಳುವರಿ ಸುಧಾರಣೆಯ ಮೊದಲನೆಯ ಹಂತವನ್ನು ನಾವು ನೋಡೋದಾದರೆ ಬೆಳೆ ತಳಿ ಸುಧಾರಣೆ ತಳಿಗಳಲ್ಲಿ ಸುಧಾರಣೆಯನ್ನು ಉಂಟು ಮಾಡಬೇಕು ಅಂದರೆ ಕ್ರಾಫ್ ವೆರೈಟಿ ಇಂಪ್ರೂಮೆಂಟ್ ಇದು ಹೇಗೆ ಇದು ಹೇಗೆ ಅನ್ನೋದನ್ನು ನಾವು ನೋಡೋಣ ಮಕ್ಕಳೇ ಒಂದು ಉದಾಹರಣೆಯ ಮುಖಾಂತರ ನಾವಿದನ್ನು ಅರ್ಥೈಸ್ಕೊಳ್ಳೋಣ ಮಕ್ಕಳೇ ನೀವೆಲ್ಲರೂ ಕೂಡ ಟೊಮೆಟೊವನ್ನು ನೋಡಿದ್ದೀರಿ ಆಲೂಗೆಡ್ಡೆಯನ್ನೂ ನೋಡಿದ್ದೀರಿ ಮನೆಯಲ್ಲಿ ಅಡುಗೆಗೆ ಟೊಮೆಟೊ ಮತ್ತು ಆಲೂಗೆಡ್ಡೆ ಪ್ರತಿನಿತ್ಯ ನಮಗೆ ಬೇಕೇ ಬೇಕು ಅಲ್ವೇ ಮಕ್ಕಳೇ ಅದರ ರುಚಿನೂ ಕೂಡ ಗೊತ್ತಿದೆ ನಿಮಗೆ ಅಂದರೆ ಆ ಟೊಮೆಟೊ ಹಾಗೂ ಆಲೂಗೆಡ್ಡೆಯ ಅಪೇಕ್ಷಿತ ಗುಣಗಳನ್ನು ಒಟ್ಟಿಗೆ ಪಡೆಯಲಿಕ್ಕೆ ಸಾಧ್ಯನೇ ಅರೆ ಇದೆಲ್ಲ ಸಾಧ್ಯನಾ ಸಾರ್ ಅಂತ ಕೇಳ್ತಾ ಇದ್ದೀರಾ ನೋಡೋಣ ಮಕ್ಕಳೇ ಇದು ಸಾಧ್ಯನಾ ಹೇಗೆ ಅಂತ ನೋಡೋಣ ಮಕ್ಕಳೇ ಇಲ್ಲೊಂದು ಚಿತ್ರವನ್ನು ಇದ್ದೀರಿ ಈ ಚಿತ್ರ ಏನು ಅಂತ ಗೊತ್ತಾಗಿರಬೇಕಲ್ವೇ ಮಕ್ಕಳೇ ಹೌದು ಮತ್ತೊಂದು ಚಿತ್ರ ಬಂದಿದೆ ಇದು ಕೂಡ ಗೊತ್ತಾಗಿದೆ ನಿಮಗೆ ಅಂದ್ಕೊಂಡಿದ್ದೀನಿ ನಾನು ಅದಲ್ಲೋ ಮಕ್ಕಳೇ ಹೌದು ಅರೆ ಇದೇನಿದು ವಿಶೇಷ ಅಂತ ನೋಡ್ತಾ ಇದ್ದೀರಾ ಇದರಲ್ಲಿ ಟೊಮೊಟೊ ಇಲ್ಲಿದೆ ಆಲೂಗೆಡ್ಡೆ ಇಲ್ಲಿದೆ ಮತ್ತೆ ನೋಡಿದ್ರೆ ಅಲ್ಲಿ ಆ ಚಿತ್ರದಲ್ಲಿ ಟೊಮ್ಯಾಟೊ ಆಲೂಗೆಡ್ಡೆ ಎರಡೂ ಕೂಡ ಒಂದೇ ಗಿಡದಲ್ಲಿ ಇದೆಯಲ್ಲ ಅಂತ ನಿಮಗೆಲ್ಲರೂ ಆಶ್ಚರ್ಯ ಆಗ್ತಾ ಇದೆಯಾ ಮಕ್ಕಳೇ ಖಂಡಿತ ಆಶ್ಚರ್ಯ ಆಗಿರುತ್ತೆ ಮಕ್ಕಳೇ ಅದೇನು ಅಂತ ನೋಡೋಣವೇ ಹಾಂ ನೋಡಿ ಮಕ್ಕಳೇ ಟೊಮ್ಯಾಟೊ ಹಾಗೂ ಪೊಟ್ಯಾಟೊ ಎರಡನ್ನೂ ಕೂಡ ನಾನು ಒಟ್ಟಿಗೆ ಸೇರಿಸಿ ಅಪೇಕ್ಷಿತ ಗುಣಗಳನ್ನು ಒಟ್ಟಿಗೆ ಸೇರಿಸಿ ಪೊಮ್ಯಾಟೊ ಅಂತಕ್ಕಂತಹ ಹೊಸ ಸಸ್ಯವನ್ನು ಹೊಸ ತಳಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಮಕ್ಕಳೇ ಅದು ಹೇಗೆ ಮಾಡ್ತಾರೆ ಯಾವ ಕ್ರಿಯೆಯಿಂದ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ನೋಡೋಣ ಮಕ್ಕಳೇ ಆ ಒಂದು ಕ್ರಿಯೆಯನ್ನು ಸಂಕರಣ ಹೈಬ್ರಿಡೈಸೇಷನ್ ಎಂಬಂತಕ್ಕಂತಹ ಒಂದು ಕ್ರಿಯೆಯಿಂದ ಮಾಡಲಾಗ್ತದೆ ಏನು ಸಂಕರಣ ಅಂದರೆ ಏನು ಮಕ್ಕಳೇ ಅಪೇಕ್ಷಿತ ಗುಣಗಳನ್ನು ಬೆಳೆ ತಳಿಗಳ ಒಳಗೆ ಸಂಯೋಜಿಸುವ ವಿಧಾನವನ್ನೇ ಸಂಕರಣ ಕ್ರಿಯೆ ಅಂತ ಕರೀತಾರೆ ಈ ಸಂಕರಣವನ್ನು ಮೂರು ವಿಧಾನಗಳಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ ಮಕ್ಕಳೇ ಆ ವಿಧಗಳು ಯಾವ್ಯಾವುದು ಅಂತ ಒಂದೊಂದಾಗಿ ನೋಡೋಣವೆ ಹಾಂ ಮೊದಲನೆಯ ವಿಧ ಅಂತರ್ ತಳಿ ಸಂಕರಣ ಇಂಟರ್ ವೆರೈಟಲ್ ಹೈಬ್ರಿಡೈಸೇಷನ್ ಏನು ಮಕ್ಕಳೇ ಹಾಗಾದರೆ ಒಂದೇ ಪ್ರಭೇದದ ಎರಡು ತಳಿಗಳ ನಡುವೆ ಸಂಕರಿಸುವುದು ಹಕ್ಕಿ ಮತ್ತು ಗೋಧಿಯನ್ನು ಉದಾಹರಣೆಗೆ ತೆಗೆದುಕೊಳ್ಬೋದು ಎರಡನೆಯ ವಿಧ ಅಂತರ್ ಪ್ರಭೇದ ಸಂಕರಣ ಒಂದೇ ಜಾತಿಯ ಎರಡು ಪ್ರಭೇದಗಳ ನಡುವೆ ಸಂಕರಿಸುವುದು ಉದಾಹರಣೆಯಾಗಿ ಬಾಳೆ ಮತ್ತು ಹೊಗೆಸಪ್ಪನ್ನು ಈ ಅಂತರ್ ಪ್ರಭೇದ ಸಂಕರಣದ ತಳಿಗಳಲ್ಲಿ ನಾವು ಗಮನಿಸ್ಬೋದು ಆ ಮೂರನೆಯ ವಿಧವನ್ನು ಗಮನಿಸೋದಾದರೆ ಮಕ್ಕಳೇ ಜಾತಿ ಸಂಕರಣ ಇಂಟರ್ ಜೆನರಿಕ್ ಹೈಬ್ರಿಡೈಸೇಷನ್ ಅಂತ ಹೇಳ್ತೀವಿ ಒಂದೇ ಕುಟುಂಬದ ಎರಡು ಜಾತಿಗಳ ನಡುವೆ ಸಂಕರಿಸುವುದನ್ನು ಅಂತರ್ಜಾತಿ ಸಂಕರಣ ಅಂತೇಳಿ ಕರಿತೇವೆ ಉದಾಹರಣೆಗೆ ಸ್ವೀಟ್ ಕಾರ್ ಮೇಯರ್ ಮತ್ತು ಲಿಂಬೆಯನ್ನು ನಾವು ಅಂತರ್ಜಾತಿ ಸಂಕರಣದಲ್ಲಿ ವಿವಿಧ ತಳಿಗಳನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ ಮಕ್ಕಳೇ ಪರಕೀಯ ಪರಾಗಸ್ಪರ್ಶ ಕ್ರಿಯೆಗೂ ಒಳಪಡಿಸುವುದರ ಮೂಲಕನೂ ಕೂಡ ನಮಗೆ ಬೇಕಾದಂತಹ ಅಪೇಕ್ಷಿತ ಗುಣಗಳನ್ನು ಹೊಂದಿರತಕ್ಕಂತಹ ಹೊಸ ತಳಿಗಳನ್ನು ಪಡೆದುಕೊಳ್ಳೋದಿಕ್ಕೆ ಸಾಧ್ಯತೆ ಇದೆ ಈ ಒಂದು ಸಂಕರಣ ಕ್ರಿಯೆಯ ಮೂಲಕ ಮಕ್ಕಳೇ ಮತ್ತೊಂದು ವಿಧಾನವನ್ನು ನಾವು ಗಮನಿಸೋದಾದರೆ ಕುಲಾಂತರೀಕರಣ ಜೆನೆಟಿಕಲ್ ಮಾಡಿಫಿಕೇಷನ್ ಅಂತಕ್ಕಂಥದ್ದು ಅಪೇಕ್ಷಿತ ಗುಣಗಳನ್ನು ಒದಗಿಸುವ ವಂಶವಾಹಿನಿ ಅಂದರೆ ಜೀನನ್ನು ಸೇರಿಸಿ ಅನುವಂಶೀಯವಾಗಿ ಸುಧಾರಿತ ತಳಿಗಳನ್ನು ಪಡೆಯುವ ಪ್ರಕ್ರಿಯೆಯನ್ನೇ ಕುಲಂತಾರೀಕರಣ ಅಂತ ಕರೀತೇವೆ ಹಾಂ ಮಕ್ಕಳೇ ಈ ರೀತಿ ಕುಲಂತರೀಕರಣ ಕ್ರಿಯೆಯಿಂದ ಅಥವಾ ಪ್ರಕ್ರಿಯೆಯಿಂದ ಪಡೆದಂತಹ ಸಸ್ಯಗಳನ್ನು ಕುಲಂತಾರಿ ಸಸ್ಯಗಳು ಎಂದು ಕರೆಯಲಾಗ್ತದೆ ಉದಾಹರಣೆಗೆ ಕಾರ್ ಪಪ್ಪಾಯ್ ಆಲೂಗೆಡ್ಡೆ ಹತ್ತಿ ಮತ್ತು ಬದನೆಕಾಯಿ ಮಕ್ಕಳೇ ತಳಿ ಸುಧಾರಣೆ ಮಾಡೋದರಿಂದ ಏನೆಲ್ಲ ಪ್ರಯೋಜನಗಳು ನಮಗೆ ಇದೆ ಅಧಿಕ ಇಳುವರಿಯನ್ನು ಪಡೆಯಬಹುದು ವಿಭಿನ್ನ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಹೊಂದಾಣಿಕೆ ಮಾಡಿಕೊಳ್ತವೆ ಮೂರನೇದಾಗಿ ಜೈವಿಕ ಮತ್ತು ಅಜೈವಿಕ ಪ್ರತಿರೋಧತೆ ಜೈವಿಕ ಅಂಶಗಳಾಗಿರುವ ರೋಗ ಹುಳು ಕೀಟಪಿಡುಗುಗಳಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ತಕ್ಕಂತಹ ಗುಣ ಬಹಳ ಮುಖ್ಯವಾಗಿ ಆ ಒಂದು ವಿಶೇಷ ತಳಿಗಳಿಗೆ ಇರುತ್ತೆ ಅದೇ ರೀತಿಯಾಗಿ ಅಜೈವಿಕ ಅಂಶಗಳಾಗಿರ್ತಕ್ಕಂತಹ ಬರ ಲವಣಾಂಶ ಜೌಗು ಉಷ್ಣತೆ ಶೀತ ಹಾಗೂ ಹಿಮಗಳಿಂದಲೂ ಕೂಡ ಆ ಸಸ್ಯಗಳು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಂಡು ಉತ್ತಮವಾಗಿರ್ತಕ್ಕಂತಹ ಇಳುವರಿಯನ್ನು ಕೊಡ್ತವೆ ಮಕ್ಕಳೇ ನಾಲ್ಕನೇದಾಗಿ ಪರಿಪಕ್ವತೆಯ ಅವಧಿಯಲ್ಲಿ ಬದಲಾವಣೆಯನ್ನು ಮಾಡ್ಬೋದು ಮಕ್ಕಳೇ ನೀವೆಲ್ಲ ನೋಡಿದ್ದೀರಿ ವರ್ಷಪೂರ್ತಿ ನಮಗೆ ಹಣ್ಣುಗಳು ಸಿಗ್ತವೆ ತರಕಾರಿಗಳು ಸಿಗ್ತವೆ ಅನೇಕ ಹೂಗಳು ಸಿಗ್ತವೆ ಇದೆಲ್ಲ ಹೇಗೆ ಸಾಧ್ಯ ಅಂತ ನೋಡೋದಾದರೆ ಲಾಭಗಳಿಕೆಗಾಗಿ ಹಣ್ಣು ಹೂವು ಧಾನ್ಯ ಕಾಳುಗಳ ಬೆಳೆಯ ಬಿತ್ತನೆ ಹಾಗೂ ಕೊಯ್ಲಿನ ನಡುವಿನ ಅವಧಿಯನ್ನು ತುಂಬ ಕಡಿಮೆ ಮಾಡಲಾಗ್ತದೆ ಅರ್ಥ ಆಯ್ತಾ ಮಕ್ಕಳೇ ಅಂತ ಎರಡು ಬೆಳೆಯ ಉತ್ಪಾದನೆಯ ನಿರ್ವಹಣೆ ಹೇಗೆ ಕ್ರಾಪ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಚಿತ್ರ ಒಂದು ಚಿತ್ರ ಒಂದನ್ನು ನೀವು ಮಕ್ಕಳೇ ಗಮನಿಸ್ಕೊಳ್ಳಿ ಇಲ್ಲಿ ನೋಡಿ ಈ ಎಲೆ ಹಳದಿ ಬಣ್ಣಕ್ಕೆ ತಿರುಗ್ತಾ ಇದೆ ಮೇಲೆಲ್ಲ ಕೆಲವು ರಂಧ್ರಗಳು ಕೂಡ ಆಗಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಿ ಅಲ್ವೇ ಮಕ್ಕಳೇ ಈ ಚಿತ್ರವನ್ನು ನೋಡಿ ಮಕ್ಕಳೇ ಎಷ್ಟು ಹುಲಸಾಗಿ ಹಸಿರಿನಿಂದ ಕಂಗೊಳಿಸ್ತಾ ಇರ್ತಕ್ಕಂತಹ ಬೆಳೆಯನ್ನು ನೋಡ್ತಾ ಇದ್ದೀರಿ ಮಕ್ಕಳೇ ಈ ಚಿತ್ರಕ್ಕೂ ಆ ಚಿತ್ರಕ್ಕೂ ಇರುವ ಸಸ್ಯಗಳ ನಡುವಿನ ವ್ಯತ್ಯಾಸವನ್ನು ನೀವು ಗಮನಿಸ್ಬೋದು ಆ ಮಕ್ಕಳೇ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ನಾವು ಕೊರತೆಯನ್ನು ಇದ್ದೇವೆ ಸಸ್ಯಗಳಿಗೆ ಬೇಕಾಗಿರ್ತಕ್ಕಂತಹ ಪೋಷಕಾಂಶಗಳು ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಆ ರೀತಿ ಸಸ್ಯಗಳು ಉತ್ತಮವಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇಲ್ಲ ಯಾವಾಗ ನಾವು ಪೋಷಕಾಂಶಗಳನ್ನು ಸರಿಯಾದ ರೀತಿಯಲ್ಲಿ ಕೊಡ್ತೇವೋ ಆಗ ಸಸ್ಯಗಳು ಚೆನ್ನಾಗಿ ಬೆಳೀತದೆ ಉತ್ತಮವಾಗಿರ್ತಕ್ಕಂಥ ಇಳುವರಿನೂ ಕೂಡ ಸಿಗ್ತದೆ ಹಾಗಾದರೆ ಆ ಪೋಷಕಾಂಶಗಳನ್ನು ಯಾವ ರೀತಿ ಪಡ್ಕೊಳ್ತವೆ ಅಂದರೆ ನೀರಿನಿಂದ ಪಡ್ಕೊಳ್ತದೆ ನೀರಿನಿಂದ ಹೈಡ್ರೋಜನ್ ಜಲಜನಕ ಆಕ್ಸಿಜನ್ ಆಮ್ಲಜನಕದ ರೂಪದಲ್ಲಿ ಪಡ್ಕೊಳ್ಳುತ್ತೆ ಅದೇ ರೀತಿಯಾಗಿ ಗಾಳಿಯಿಂದ ಕಾರ್ಬನ್ ಮತ್ತು ಆಕ್ಸಿಜನ್ ರೂಪದಲ್ಲಿ ಇಂಗಾಲ ಹಾಗೂ ಆಮ್ಲಜನಕದ ರೂಪದಲ್ಲಿ ಸಸ್ಯಗಳು ಪೋಷಕಾಂಶಗಳನ್ನು ಪಡ್ಕೊಳ್ತವೆ ಹಾಗೆಯೇ ಮಣ್ಣಿನಿಂದಲೂ ಕೂಡ ಸಸ್ಯಗಳು ಅನೇಕ ಪೋಷಕಾಂಶಗಳನ್ನು ಪಡ್ಕೊಳ್ತವೆ ಅವುಗಳನ್ನು ಎರಡು ಗುಂಪುಗಳನ್ನಾಗಿ ಮಾಡ್ಬೋದು ಒಂದು ಬೃಹತ್ ಪೋಷಕಾಂಶಗಳು ಮತ್ತೊಂದು ಸೂಕ್ಷ್ಮ ಪೋಷಕಾಂಶಗಳು ಬೃಹತ್ ಪೋಷಕಾಂಶಗಳು ಒಟ್ಟು ಆರಿದೆ ಎನ್ ನೈಟ್ರೋಜನ್ ಪಿ ಫಾಸ್ಫರಸ್ ಕೆ ಪೊಟ್ಯಾಷಿಯಂ ಸಿ ಎ ಕ್ಯಾಲ್ಸಿಯಂ ಎಂ ಜಿ ಮೆಗ್ನೀಷಿಯಂ ಎಸ್ ಸಲ್ಫರ್ ಅಂತ ಹೇಳ್ತೀವಿ ನಾ ಸೂಕ್ಷ್ಮ ಪೋಷಕಾಂಶಗಳು ಒಟ್ಟು ಏಳು ಎಫ್ ಇ ಕಬ್ಬಿಣ ಎಮ್ ಎನ್ ಮ್ಯಾಂಗನೀಸ್ ಬಿ ಬೋರಾನ್ ಝಿಂಕ್ ಸತುಝೆಡನ್ ಸಿ ಯು ಕಾಪರ್ ತಾಮ್ರ ಎಂಬಿ ಬಿ ಮೊಲೊಬ್ಡಿನಮ್ ಸಿ ಎಲ್ ಕ್ಲೋರಿನ್ ಹೆಚ್ಚಿನ ಮಾಹಿತಿ ಮಕ್ಕಳೇ ನೀವೆಲ್ಲರೂ ಕೂಡ ಪುಸ್ತಕವನ್ನು ತೆರೆದಿಟ್ಕೊಂಡಿದ್ದೀರಿ ಅಂತ ಭಾವಿಸ್ತೇನೆ ಕೋಷ್ಟಕ ಹದಿನೈದು ಪಾಯಿಂಟ್ ಒಂದರಲ್ಲಿ ಇದರ ಮಾಹಿತಿಯನ್ನು ನೀವು ನೋಡ್ಬೋದು ಮಕ್ಕಳೇ ಮಕ್ಕಳೇ ಇಲ್ಲಿ ಅನೇಕ ಚಿತ್ರಗಳನ್ನು ಗಮನಿಸ್ತಾ ಇದ್ದಾರೆ ಏನಿರ್ಬೋದು ಈ ಚಿತ್ರಗಳೆಲ್ಲ ನೋಡಿ ಆ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಇಲ್ಲೆಲ್ಲ ಹಣ್ಣು ಮತ್ತು ತರಕಾರಿಗಳ ಸಿಪ್ಪೆಗಳು ಹಸಿರು ತ್ಯಾಜ್ಯಗಳು ಅಂತ ಕರೀತೇವೆ ಆ ಎಲ್ಲ ಹಸಿರು ತ್ಯಾಜ್ಯಗಳು ಕೊಳೆತು ನಮಗೆ ಏನು ಸಿಕ್ಕಿದೆ ಮಕ್ಕಳೇ ಹಾಂ ನಿಜ ಗೊಬ್ಬರ ಸಿಕ್ಕಿದೆ ಅಲ್ವೇ ಮಕ್ಕಳೇ ಆ ಗೊಬ್ಬರವನ್ನು ನಾವಿಲ್ಲಿ ಬ್ಯಾಗ್ನಲ್ಲಿ ತುಂಬಿಕೊಂಡಿದ್ದೇವೆ ಈ ಗೊಬ್ಬರವನ್ನು ನಾವು ಏನೆಂದು ಕರೆಯುತ್ತೇವೆ ಸಾವಯವ ಗೊಬ್ಬರ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂತ ಕರಿತೇವೆ ಹಲೋ ಮಕ್ಕಳೇ ಮುಂದಿನ ಒಂದು ಚಿತ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಇವುಗಳ ಬಗ್ಗೆ ಮಾಹಿತಿ ಇದೆ ಮನೆಯಲ್ಲಿ ಚೀಲಗಳಲ್ಲಿ ಗೊಬ್ಬರವನ್ನು ತೆಗೆದುಕೊಂಡ್ಬಂದು ಹಾಕಿರ್ತಾರೆ ನೋಡುತ್ತೀರಿ ಮಕ್ಕಳೇ ಹಲೋ ಮಕ್ಕಳೇ ಈ ಗೊಬ್ಬರಗಳನ್ನು ಏನೆಂದು ಕರೀತೇವೆ ಹಾಂ ರಸಗೊಬ್ಬರಗಳು ಕೆಮಿಕಲ್ ಫರ್ಟಿಲೈಸರ್ಸ್ ಅಂತೇಳಿ ಕರಿತೇವೆ ಮಕ್ಕಳೇ ಹಾಗಾದರೆ ಇವುಗಳ ಉಪಯೋಗ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ ಮಕ್ಕಳೇ ಮಕ್ಕಳೇ ಸಾವಯವ ಗೊಬ್ಬರ ಸಾವಯವ ಕೃಷಿ ನಾವು ಬಳಸ್ಕೊಳ್ತೇವೆ ಸಾವಯವ ಗೊಬ್ಬರವನ್ನು ಬಳಸಿ ಮಾಡ್ತಕ್ಕಂತಹ ವ್ಯವಸಾಯ ಅಥವಾ ಬೇಸಾಯ ಅಥವಾ ಕೃಷಿಯನ್ನು ನಾವು ಸಾವಯವ ಕೃಷಿ ಅಂತ ಕರಿತೇವೆ ಇದು ಆರೋಗ್ಯಯುತವಾಗಿರ್ತಕ್ಕಂಥದ್ದು ಇಲ್ಲಿ ಬಳಸ್ತಕ್ಕಂಥ ಗೊಬ್ಬರಗಳು ಎರೆ ಗೊಬ್ಬರ ಎರೆ ಉಳುಗಳನ್ನು ನೋಡಿರ್ತೀರಿ ಮಕ್ಕಳೇ ನೀವು ಮಿಶ್ರ ಗೊಬ್ಬರ ಅಂತ ಕರಿತೇವೆ ಅದನ್ನು ಕಾಂಪೋಸ್ಟ್ ಅಂತ ಹೇಳ್ತೇವೆ ಹಸಿರು ಗೊಬ್ಬರ ಒಟ್ಟಾರೆಯಾಗಿ ಪ್ರಾಣಿ ಜನ್ಯ ಮತ್ತು ಸಸ್ಯಜನ್ಯ ತ್ಯಾಜ್ಯಗಳಿಂದ ಆಗಿರ್ತಕ್ಕಂಥ ಗೊಬ್ಬರವನ್ನು ಸಾವಯವ ಗೊಬ್ಬರ ಅಂತೇಳಿ ಕರಿತೇವೆ ಇನ್ನು ರಸಗೊಬ್ಬರಗಳು ಅಂದರೆ ನಾವು ನೋಡಿದ್ವಿ ಮಕ್ಕಳೇ ಸೂಕ್ಷ್ಮ ಪೋಷಕಾಂಶಗಳು ಮತ್ತು ಬೃಹತ್ ಪೋಷಕಾಂಶಗಳು ಅಂತ ಇಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ಅಂದರೆ ಸಸ್ಯಗಳಿಗೆ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಬೃಹತ್ ಪೋಷಕಾಂಶಗಳು ಅಂದರೆ ಸಸ್ಯಗಳಿಗೆ ಅಧಿಕ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಕೆಲವೊಂದು ಪೋಷಕಾಂಶಗಳನ್ನು ನಾವು ಸಾವಯವ ಗೊಬ್ಬರದಿಂದ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ ಅಂತಹ ಬೃಹತ್ ಪೋಷಕಾಂಶಗಳಾಗಿರ್ತಕ್ಕಂತಹ ಎನ್ ಪಿ ಕೆ ನೈಟ್ರೋಜನಸ್ ಫಾಸ್ಪರಸ್ ಮತ್ತು ಪೊಟ್ಯಾಷಿಯಂ ಯುಕ್ತ ಗೊಬ್ಬರಗಳು ರಸಗೊಬ್ಬರಗಳು ಅಂತ ಕರೀತಾರೆ ಮನೆಯಲ್ಲಿ ನೋಡಿರ್ಬೋದು ಮಕ್ಕಳೇ ನೀವು ಯೂರಿಯಾ ಡಿ ಎ ಪಿ ಸೂಪರ್ ಫಾಸ್ಫೇಟ್ ಹದಿನಾರು ಇಪ್ಪತ್ತು ಇಂಥ ಅನೇಕ ಗೊಬ್ಬರಗಳನ್ನು ನೀವು ಗಮನಿಸಿರ್ತೀನಿ ಮಕ್ಕಳೇ ಇವೆಲ್ಲವೂ ಕೂಡ ರಸಗೊಬ್ಬರಗಳಿಗೆ ಉದಾಹರಣೆಗಳಾಗಿರ್ತವೆ ಮಕ್ಕಳೇ ನಿಮಗೊಂದು ಚಟುವಟಿಕೆ ಪರಿಸರವಾದಿಗಳು ರಸಗೊಬ್ಬರಗಳ ಬಳಕೆಗಿಂತ ಸಾವಯವ ಗೊಬ್ಬರಗಳ ಬಳಕೆ ಸೂಕ್ತ ಎಂದು ವಾದಿಸುತ್ತಾರೆ ಈ ಹೇಳಿಕೆಯನ್ನು ಸಮರ್ಥಿಸಿ ಈಗಾಗಲೇ ನಮ್ಮ ಮಕ್ಕಳು ಭಾಳ ಬುದ್ಧಿವಂತರಿದ್ದೀರಿ ಈಗಾಗಲೇ ಉತ್ತರವನ್ನು ಬರೀಲಿಕ್ಕೆ ಪ್ರಾರಂಭಿಸಿದಿರಿ ಅಲ್ವ ಮಕ್ಕಳೇ ಆ ಮಕ್ಕಳೇ ನೀವು ಚಿತ್ರವನ್ನು ಗಮನಿಸ್ಬೋದು ಎಲೆಗಳೆಲ್ಲ ಒಣಗಿ ನಿಂತಿದ್ದಾವೆ ಮತ್ತೊಂದು ಚಿತ್ರ ನೋಡ್ಬೋದು ಅಲ್ಲೂ ಕೂಡ ಎಲೆಗಳೆಲ್ಲ ಒಣಗಿ ನಿಂತಿದ್ದಾವೆ ಹೌದಲ್ಲ ಏನಕ್ಕಿರ್ಬೋದು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ರಾ ಈಗ ಉತ್ತರ ಸಿಕ್ಕಿರಬೇಕು ಮಕ್ಕಳೇ ಹೌದು ಬರೀ ಊಟ ಮಾಡಿದ್ರೆ ಸಾಲದ ಮಕ್ಕಳೇ ಊಟದ ಜೊತೆಗೆ ನಾವೇನು ಮಾಡಬೇಕು ನೀರನ್ನೂ ಕೂಡ ಕುಡಿಬೇಕಾಗ್ತದೆ ಹಾಗೆ ಸಸ್ಯಗಳಿಗೆ ನಾವು ಗೊಬ್ಬರಗಳನ್ನು ಕೊಡುವುದರ ಜೊತೆಗೆ ನೀರನ್ನು ಕೂಡ ಹಾಯಿಸಬೇಕಾಗ್ತದೆ ಮಕ್ಕಳೇ ನೀರನ್ನು ಹಾಯಿಸೋದ್ರಿಂದ ಏನಾಗುತ್ತೆ ಮಕ್ಕಳೇ ಅತ್ಯುತ್ತಮವಾಗಿರ್ತಕ್ಕಂತಹ ಬೆಳೆ ನಮಗೆ ಸಿಗುತ್ತೆ ಮಕ್ಕಳೇ ಈ ರೀತಿಯಾಗಿ ನೀರನ್ನು ಸಸ್ಯಗಳಿಗೆ ಹಾಯಿಸುವ ಕ್ರಿಯೆಯನ್ನು ಏನೆಂದು ಕರೆಯುತ್ತೇವೆ ಮಕ್ಕಳೇ ನೋಡೋಣವೇ ನೀರಾವರಿ ಎಂದು ಕರೀತೇವೆ ಈ ನೀರಾವರಿ ಇರಿಗೇಷನ್ ಇದಕ್ಕೆ ಬಹಳ ನೈಸರ್ಗಿಕವಾಗಿರ್ತಕ್ಕಂತಹ ಮೂಲ ಅಂದರೆ ಮಳೆ ಆ ಮಳೆಯ ನೀರನ್ನು ನಾವು ಕೃಷಿಗೋಸ್ಕರ ಬಳಸ್ಕೊಳ್ತೇವೆ ಮಳೆ ಆಧಾರಿತ ಕೃಷಿಯೇ ನಮ್ಮ ದೇಶದಲ್ಲಿ ಜಾಸ್ತಿ ಇದೆ ಅಂತಕ್ಕಂಥದ್ದು ಕೂಡ ಮಾಹಿತಿ ನಿಮಗಿದೆ ಮಕ್ಕಳೇ ಆದರೂ ಕೂಡ ಮಳೆಯ ನೀರನ್ನು ಕೆಲವೊಂದು ಆಕರಗಳಲ್ಲಿ ಸಂಗ್ರಹಿಸಿಟ್ಕೊಂಡು ನಾವು ಕೃಷಿಯನ್ನು ಮಾಡ್ತೇವೆ ಉದಾಹರಣೆಗೆ ಬಾವಿ ಏತ ನೀರಾವರಿ ಹಳ್ಳ ಕೆರೆ ನದಿಗಳಿಂದ ನೀರನ್ನು ಬಳಸ್ಕೊಳ್ತೇವೆ ಅದೇ ರೀತಿಯಾಗಿ ಕಾಲುವೆಗಳ ಮುಖಾಂತರ ಕೊಳವೆ ಬಾವಿಯಿಂದಲೂ ಕೂಡ ನೀರನ್ನು ಬಳಸ್ಕೊಳ್ತೇವೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಹೆಚ್ಚು ಗಮನಹರಿಸಿ ಮಾಡ್ತಾ ಇರ್ತಕ್ಕಂಥ ಯೋಜನೆಗಳಲ್ಲಿ ಈ ಕೃಷಿ ಹೊಂಡ ನೀರು ತಡೆ ಜಲಾಶಯ ಅಂದರೆ ಚೆಕ್ ಡ್ಯಾಮ್ಗಳು ಮಳೆ ನೀರಿನ ಕೊಯ್ಲು ಕೂಡ ಒಂದು ಮಕ್ಕಳೇ ಈ ನೀರಾವರಿಯ ಪದ್ಧತಿಗಳು ಯಾವ ರೀತಿ ನಾವು ನೀರನ್ನು ಬಳಸ್ಕೊಳ್ಬೇಕು ಕಾಲುವೆ ನೀರಾವರಿ ಪದ್ಧತಿ ಇಲ್ಲಿ ನೀರನ್ನು ನಾವು ತೆರೆದ ರೀತಿಯಲ್ಲಿ ಹರಿಬಿಡ್ತೇವೆ ಇದರಿಂದ ಮಣ್ಣು ಹೆಚ್ಚಿನ ನೀರನ್ನು ಹೀರ್ಕೊಳ್ತದೆ ಹಾಗೂ ಬಿಸಿಲಿನಿಂದ ನೀರು ಹೆಚ್ಚು ಆವಿಯಾಗ್ತಕ್ಕಂಥದ್ದು ಕೂಡ ಉಂಟು ಇದನ್ನು ನೀರು ಸ್ವಲ್ಪ ಮಟ್ಟಿಗೆ ವ್ಯರ್ಥ ಆಗುತ್ತೆ ವ್ಯಯ ಆಗತ್ತೆ ಅದರಿಂದ ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಧಾನಗಳು ಅಂತೇಳಿದ್ರೆ ಪದ್ಧತಿಗಳು ಅಂತೇಳಿದ್ರೆ ಹನಿ ನೀರಾವರಿ ಪದ್ಧತಿ ಮತ್ತು ತುಂತುರು ನೀರಾವರಿ ಪದ್ಧತಿ ಡ್ರಿಪ್ ಇರಿಗೇಷನ್ ಮತ್ತು ಸ್ಪ್ರಿಂಕ್ಲರ್ ಇರಿಗೇಷನ್ ಅಂತ ಹೇಳ್ತೀವಿ ನೋಡಿ ಮಕ್ಕಳೇ ಡ್ರಿಪ್ಪನ್ನು ಮಾಡೋದರಿಂದ ಅಥವಾ ಸ್ಪ್ರಿಂಕ್ಲರನ್ನು ಮಾಡೋದ್ರಿಂದ ಎಷ್ಟು ಬೇಕೋ ಹಿತಮಿತವಾಗಿ ನಾವು ನೀರನ್ನು ಸಸ್ಯಗಳ ಬೇರುಗಳಿಗೆ ನೇರವಾಗಿ ಹರಿಸ್ಬೋದು ಸಸ್ಯಗಳು ತಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಯಾವುದೇ ರೀತಿ ವ್ಯರ್ಥವಾಗದ ರೀತಿಯಲ್ಲಿ ಈರ್ಕೊಂಡು ತುಂಬ ಚೆನ್ನಾಗಿ ಬೆಳೀಲಿಕ್ಕೆ ಈ ಹನಿ ನೀರಾವರಿ ಪದ್ಧತಿ ಮತ್ತು ತುಂತುರು ನೀರಾವರಿ ಪದ್ಧತಿಗಳು ಬಹಳ ಅನುಕೂಲಕರವಾಗಿವೆ ಎಂಬುದನ್ನು ತಿಳ್ಕೋಬೇಕಾಗತ್ತೆ ಮಕ್ಕಳೇ ಬೆಳೆಯ ಪದ್ಧತಿಯಲ್ಲೂ ಕೂಡ ಕೆಲವು ಮಾದರಿಗಳನ್ನು ಅನುಸರಿಸಬೇಕಾಗತ್ತೆ ಮೊದಲಿಗೆ ಮಿಶ್ರ ಬೆಳೆ ಪದ್ಧತಿ ಮಿಕ್ಸ್ಡ್ ಕ್ರಾಫಿಂಗ್ ಅಂತೇಳಿ ಕರೀತೇವೆ ಒಂದೇ ಭೂಮಿಯಲ್ಲಿ ಏಕಕಾಲದಲ್ಲಿ ಎರಡು ಬೆಳೆಯನ್ನು ಬೆಳೀತಕ್ಕಂತಹ ಒಂದು ವಿಧಾನ ಮಿಶ್ರ ಬೆಳೆ ಪದ್ಧತಿ ಉದಾಹರಣೆಗೆ ಮಕ್ಕಳೇ ಗೋಧಿಯೊಂದಿಗೆ ಸಾಸಿವೆಯನ್ನು ಬೆಳೀಬೋದು ರಾಗಿಯೊಂದಿಗೆ ಸಾಸಿವೆಯನ್ನು ಬೆಳಿಬೋದು ನೆಲಗಡಲೆ ಮತ್ತು ಸೂರ್ಯಕಾಂತಿಯನ್ನು ಒಟ್ಟೊಟ್ಟಿಗೆ ನಾವು ಬೆಳಿಬೋದು ಇದನ್ನು ನಾವು ಮಿಶ್ರ ಬೆಳೆ ಪದ್ಧತಿ ಅಂತ ಕರಿತೇವೆ ಹಾಂ ಮಕ್ಕಳೇ ನೀವಿಲ್ಲಿ ಗಮನಿಸ್ಬೋದು ಜೋಳವನ್ನು ಗಮನಿಸ್ತಾ ಇದ್ದೀರಿ ಅದೇ ರೀತಿಯಾಗಿ ಅವರೆ ಸಸ್ಯವನ್ನು ಇಲ್ಲಿ ನೋಡ್ತಾ ಇದ್ದೀರಿ ಹಾಗೆಯೇ ತೊಗರಿ ಸಸ್ಯವನ್ನು ಇದ್ದೀರಿ ಎಲ್ಲವೂ ಕೂಡ ಒಂದೊಂದೇ ಸಾಲಿನಲ್ಲಿರ್ತಕ್ಕಂಥದ್ದನ್ನು ಕೂಡ ನೋಡ್ತಾ ಇದ್ದೀರಿ ಅದೇ ರೀತಿಯಾಗಿ ಸಾಸಿವೆಯನ್ನು ನೋಡ್ತಾ ಇದ್ದೀರಿ ಮತ್ತು ಜೋಳವನ್ನು ಕೂಡ ಗಮನಿಸ್ತಾ ಇದ್ದೀರಿ ಎಲ್ಲವೂ ಕೂಡ ಒಂದೇ ಲೈನಲ್ಲಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಿ ಇದನ್ನು ನಾವು ಮಿಶ್ರ ಬೆಳೆ ಪದ್ಧತಿಯ ಮಾದರಿ ಅಂತೇಳಿ ಕರಿತೇವೆ ನಂತರದ ಮತ್ತೊಂದು ಬೇಸಾಯ ಪದ್ಧತಿ ಅಂತರ ಬೇಸಾಯ ಪದ್ಧತಿ ಇಂಟರ್ ಕ್ರಾಫಿಂಗ್ ಅಂತ ಎರಡು ಬೆಳೆಗಳನ್ನು ಒಟ್ಟಿಗೆ ನಿರ್ದಿಷ್ಟ ಸಾಲುಗಳಲ್ಲಿ ಒಂದೇ ಸಮಯದಲ್ಲಿ ಬೆಳೆಯುವುದನ್ನು ಅಂತರ ಬೇಸಾಯ ಪದ್ಧತಿ ಇಂಟರ್ ಕ್ರಾಫಿಂಗ್ ಅಂತ ಕರೀತೇವೆ ಉದಾಹರಣೆಗೆ ಸೋಯಾಬೀನ್ ಮತ್ತು ಮೆಕ್ಕೆಜೋಳವನ್ನು ಒಟ್ಟಿಗೆ ಬೆಳೆಯೋದು ಸಜ್ಜೆ ಮತ್ತು ಚಪ್ಪರದ ಹವರೆಯನ್ನು ಒಟ್ಟೊಟ್ಟಿಗೆ ಬೆಳೀತಕ್ಕಂಥದ್ದು ಇದನ್ನು ಚಿತ್ರದ ಮೂಲಕ ನೋಡೋಣ ಮಕ್ಕಳೇ ಹಾಂ ಮಕ್ಕಳೇ ಈ ಅಂತರ ಬೇಸಾಯ ಪದ್ಧತಿಯಲ್ಲಿ ನೋಡಿ ನಿರ್ದಿಷ್ಟ ಸಾಲುಗಳು ಐದಾರು ಸಾಲುಗಳಲ್ಲಿ ನಾವು ಮೆಣಸಿನ ಗಿಡವನ್ನು ನೋಡ್ತಾ ಇದ್ದೇವೆ ಹಾಗೆಯೇ ನಾಲ್ಕೈದು ಸಾಲುಗಳಲ್ಲಿ ಜೋಳದ ಬೆಳೆಯನ್ನು ನೋಡ್ತಾ ಇದ್ದೇವೆ ಹಾಗೆಯೇ ಇಲ್ಲೂ ಕೂಡ ಅಷ್ಟೇ ನಾಲ್ಕೈದು ಸಾಲುಗಳಲ್ಲಿ ಒಂದು ತರಕಾರಿ ಇತರೆ ಎರಡು ಮೂರು ಸಾಲುಗಳಲ್ಲಿ ಬೆಳೆಗಳನ್ನು ನೋಡ್ತಾ ಇದ್ದೇವೆ ಮಿಶ್ರ ಬೇಸಾಯ ಪದ್ಧತಿಯಲ್ಲಿ ಒಂದೊಂದೇ ಸಾಲಿನಲ್ಲಿರ್ತಾ ಇತ್ತು ಆದರೆ ಅಂತರ ಬೇಸಾಯ ಪದ್ಧತಿಯಲ್ಲಿ ನಿರ್ದಿಷ್ಟ ಸಾಲುಗಳಲ್ಲಿ ನಾವು ಬೆಳೆಗಳನ್ನು ಕಾಣಬಹುದು ಮೂರನೆಯ ವಿಧಾನವನ್ನು ನೋಡೋದಾದರೆ ಸರದಿ ಬೇಸಾಯ ಪದ್ಧತಿ ಕ್ರಾಫ್ ರೊಟೇಷನ್ ಅಂತೇಳಿ ಕರಿತೇವೆ ಪೂರ್ವ ನಿರ್ಧರಿತ ಅನುಕ್ರಮದಲ್ಲಿ ಒಂದೇ ವರ್ಷದಲ್ಲಿ ಎರಡು ಅಥವಾ ಮೂರು ಬೆಳೆ ಬೆಳೆಯುವ ವಿಧಾನವನ್ನು ಸರದಿ ಬೇಸಾಯ ಪದ್ಧತಿ ಅಂತ ಕರೀತೇವೆ ಇಲ್ಲಿ ಯಾವ ರೀತಿ ಇರುತ್ತೆ ಮಕ್ಕಳೇ ಅಂದರೆ ಏಕದಳ ಧಾನ್ಯದ ಸಸ್ಯಗಳನ್ನು ಬೆಳೆದ ನಂತರ ಅವುಗಳನ್ನು ಕೊಯ್ಲು ಮಾಡಿ ನಂತರ ದ್ವಿದಳ ಧಾನ್ಯದ ಸಸ್ಯಗಳು ಅಂದರೆ ಮಾನೋಕಾಟ್ ನಂತರ ಡೈಕಾಟ್ ಪ್ಲ್ಯಾಂಟ್ಸ್ಗಳನ್ನು ಬೆಳೀತಕ್ಕಂಥದ್ದು ಯಾಕೆ ಈ ರೀತಿ ಮಾಡಬೇಕು ನಿಮಗೆ ಗೊತ್ತಿದೆ ಮಕ್ಕಳೇ ದ್ವಿದಳ ಧಾನ್ಯದ ಸಸ್ಯದ ಬೇರಿನ ಗಂಟುಗಳಲ್ಲಿ ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾ ಇರುತ್ತೆ ಅದು ನೈಟ್ರೋಜನನ್ನು ಸ್ಥಿರೀಕರಣ ಮಾಡುತ್ತೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತೆ ನಂತರ ನಾವು ಏಕದಳವನ್ನು ಹಾಕಿದ ನಂತರ ಏಕದಳದ ಸಸ್ಯದ ಬೇರುಗಳಲ್ಲಿ ಅದು ತಂತುರು ಬೇರನ್ನು ಹೊಂದಿರುತ್ತೆ ಅದು ತಾಯಿ ಬೇರಲ್ಲ ಅಲ್ಲಿ ರೈಸೋಬಿಯಮ್ ಬ್ಯಾಕ್ಟೀರಿಯಾ ಇರೋದಿಲ್ಲ ದ್ವಿದಳ ಧಾನ್ಯ ಸಸ್ಯಗಳು ಸಂಗ್ರಹಿಸಿಟ್ಟಂತಹ ನೈಟ್ರೋಜನ್ನ ಈ ಏಕದಳ ಸಸ್ಯಗಳು ಈರ್ಕೊಂಡು ಬಳಸ್ಕೊಂಡು ಉಲಿಸಾಗಿ ಬೆಳಿಲಿಕ್ಕೆ ಸಹಕಾರ ಆಗುತ್ತೆ ಅದರಿಂದ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲಿಕ್ಕೆ ಸರದಿ ಬೇಸಾಯ ಪದ್ಧತಿಯನ್ನು ನಾವು ಅನುಸರಿಸಬೇಕಾಗತ್ತೆ ಮಕ್ಕಳೇ ಅದನ್ನು ಚಿತ್ರದ ಮೂಲಕ ನೋಡೋಣವೇ ಹಾಂ ನೋಡಿ ಮಕ್ಕಳೇ ಇಲ್ಲಿ ಏಕದಳ ಸಸ್ಯದ ಒಂದು ಜೋಳವನ್ನು ಗಮನಿಸ್ತಾ ಇದ್ದೀರಿ ಅದೇ ರೀತಿಯಾಗಿ ನಂತರದ ಅವಧಿಯಲ್ಲಿ ನಾವು ದ್ವಿದಳ ಧಾನ್ಯ ಸಸ್ಯ ನಾವು ಕಡಲೆಯನ್ನು ಕಡಲೆಕಾಳು ಅಂತ ನೋಡಿರ್ತೀವಿ ನೀವು ಆ ಕಡಲೆಕಾಳು ಗಿಡವನ್ನು ಬೆಳೆದಿರ್ತಕ್ಕಂಥದ್ದು ಅದು ದ್ವಿದಳ ಧಾನ್ಯ ಸಸ್ಯ ನಂತರ ನಾವು ಮತ್ತೆ ದ್ವಿದಳ ಧಾನ್ಯದ ನಂತರ ಏಕದಳವನ್ನು ನಾವು ಬೆಳಿಬೇಕು ಇದನ್ನು ಸರದಿ ಬೇಸಾಯ ಪದ್ಧತಿ ಅಂತೇಳಿ ಕರಿತೇವೆ ಮಕ್ಕಳೇ ಒಂದು ಚಟುವಟಿಕೆ ನೋಡೋಣ ವಿವಿಧ ಮಾದರಿಯ ಬೆಳೆ ಪದ್ಧತಿಗಳ ಅನುಸರಿಸುವಿಕೆಯಿಂದ ಆಗುವ ಪ್ರಯೋಜನಗಳನ್ನು ಪಟ್ಟಿ ಮಾಡಿ ಈಗಾಗಲೇ ಬೇರೆ ಬೇರೆ ಬೆಳೆ ಪದ್ಧತಿಗಳನ್ನು ನೋಡಿದಿರಲು ಮಕ್ಕಳೇ ಇದರಿಂದ ಏನೇನೆಲ್ಲ ಪ್ರಯೋಜನಗಳು ನಮಗೆ ಆಗ್ತದೆ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ಪಟ್ಟಿ ಮಾಡಬೇಕು ಮಕ್ಕಳೇ ಮಕ್ಕಳೇ ಮುಂದಿನ ಒಂದು ವಿಧಾನ ಬೆಳೆಯ ರಕ್ಷಣೆಯ ನಿರ್ವಹಣೆ ಹೇಗೆ ಏಕೆ ಕ್ರಾಪ್ ಪ್ರೊಟೆಕ್ಷನ್ ಮ್ಯಾನೇಜ್ಮೆಂಟನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮಕ್ಕಳೇ ಇಲ್ಲಿ ಚಿತ್ರವನ್ನು ನೋಡ್ತಾ ಇದ್ದೀರಿ ಒಂದು ತೊಗರಿ ಗಿಡ ಆ ತೊಗರಿ ಸಸ್ಯದ ನಡುವೆ ಬೇಕಾದಷ್ಟು ಅನಗತ್ಯ ಗಿಡಗಳು ಬೆಳೆದು ನಿಂತಿದೆ ಆ ರೀತಿ ಬೆಳೆಗಳೊಂದಿಗೆ ಬೆಳೆಯುವ ಅನಗತ್ಯವಾದ ಬೇಡವಾದ ಸಸ್ಯಗಳನ್ನೇ ನಾವು ಕಳೆಗಳು ವೀಡ್ಸ್ ಅಂತ ಕರೀತೇವೆ ಉದಾಹರಣೆಗೆ ಪಾರ್ಥೇನಿಯಂ ಆಗಿರ್ಬೋದು ಮತ್ತು ಜಾಂತ್ಯಮ್ ಆಗಿರ್ಬೋದು ಇತ್ಯಾದಿಗಳನ್ನು ನಾವು ಕಳೆಗಳಿಗೆ ಉದಾಹರಣೆಗಳಾಗಿ ಕೊಡಬಹುದು ನಂತರ ಕೀಟ ಪಿಡುಗುಗಳಿಂದ ನಮ್ಮ ಬೆಳೆಯನ್ನು ರಕ್ಷಣೆ ಮಾಡಬೇಕು ಬೇರು ಕಾಂಡ ಹಣ್ಣನ್ನು ಕೊರೆಯುವ ಹುಳುಗಳಿಂದ ರಕ್ಷಣೆ ಮಾಡಬೇಕು ಎಲೆಯನ್ನು ಕತ್ತರಿಸುವ ಹುಳುಗಳಿಂದ ರಕ್ಷಣೆಯನ್ನು ಮಾಡಬೇಕು ಹಾಗೆಯೇ ಕೋಶರಸ ಇರುವ ಹುಳುಗಳಿಂದ ರಕ್ಷಣೆ ಮಾಡಬೇಕು ಹಣ್ಣು ಕಾಳನ್ನು ತಿನ್ನುವ ಇಲಿ ಎಗ್ಗಣಗಳಿಂದಲೂ ಕೂಡ ನಾವು ನಮ್ಮ ಬೆಳೆಯನ್ನು ರಕ್ಷಣೆ ಮಾಡಬೇಕಾಗತ್ತೆ ಅದೇ ರೀತಿಯಾಗಿ ಬ್ಯಾಕ್ಟೀರಿಯಾ ವೈರಸ್ ಶಿಲೀಂಧ್ರಗಳಿಂದಲೂ ಕೂಡ ಅನೇಕ ರೋಗಗಳು ಬೆಳೆಗಳಿಗೆ ಬರುತ್ತೆ ಈ ರೋಗಗಳಿಂದ ಬೆಳೆ ನಾಶ ಆಗುತ್ತೆ ಇಳುವರಿ ಚೆನ್ನಾಗಿ ಬರೋದಿಲ್ಲ ಆದ್ದರಿಂದ ಇವುಗಳನ್ನು ಶಿಲೀಂಧ್ರನಾಶಕ ಹಾಗೂ ಬ್ಯಾಕ್ಟೀರಿಯಾ ನಾಶಕಗಳನ್ನು ಬಳಸಿ ನಾವು ಏನು ಮಾಡ್ಬೋದು ನಿಯಂತ್ರಿಸ್ಬೋದು ನಮ್ಮ ಬೆಳೆಯನ್ನು ರಕ್ಷಣೆ ಮಾಡ್ಬೋದು ಮಕ್ಕಳೇ ಹಾ ಮಕ್ಕಳೇ ಉತ್ತಮವಾಗಿರ್ತಕ್ಕಂತಹ ಬೆಳೆ ಬಂದಿದೆ ಹೌದು ಇಲ್ಲೂ ಕೂಡ ನಮಗೆ ಸಾಕಷ್ಟು ಧಾನ್ಯಗಳು ಬೇಳೆಕಾಳುಗಳೆಲ್ಲ ಸಿಕ್ಕಿದ್ದಾವೆ ಆ ನೋಡಿ ಮಕ್ಕಳೇ ಬೆಳೆದಿರ್ತಕ್ಕಂಥ ಬೆಳೆ ಶಿಲೀಂಧ್ರಗಳಿಗೆ ಕಾರಣ ಆಗಿ ಎಲ್ಲ ಕೆಟ್ಟು ಹೋಗ್ತಾ ಇದೆ ಹಾಗೆಯೇ ಅನೇಕ ಹುಳುಗಳಿಂದ ಇದೂ ಕೂಡ ಆಹಾರ ಕೆಟ್ಟು ಹೋಗಿದೆ ಹಾಗಾದರೆ ನಾವೇನು ಮಾಡಬೇಕು ಸಾರ್ ಸರಿಯಾದ ರೀತಿಯಲ್ಲಿ ಅವುಗಳನ್ನು ಏನು ಮಾಡಬೇಕು ಶೇಖರಣೆ ಮಾಡಬೇಕು ಸಂಗ್ರಹಿಸಬೇಕು ಅಲ್ವ ಮಕ್ಕಳೇ ಬೆಳೆಯನ್ನು ಉತ್ತಮವಾಗಿರ್ತಕ್ಕಂಥ ತಳಿಗಳನ್ನು ಬಳಸಿ ನಾವು ಉತ್ತಮವಾಗಿರ್ತಕ್ಕಂಥ ಇಳುವರಿಯನ್ನು ಪಡೆಯೋದು ಮುಖ್ಯ ಅಲ್ಲ ಬೆಳೆದಂಥ ಬೆಳೆಯನ್ನು ನಾವು ಉತ್ತಮ ರೀತಿಯಲ್ಲಿ ಸಂಗ್ರಹಿಸುವುದು ಶೇಖರಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಹಾಂ ಪ್ಲೀಸ್ ರಸಪ್ರಶ್ನೆ ಎಲ್ಲರೂ ರೆಡಿಯಾಗಿದ್ದೀರಾ ಪ್ರಶ್ನೆಗಳನ್ನು ಕೇಳೋಣವೆ ಒಂದೇ ಪ್ರಭೇದದ ಎರಡು ಭಿನ್ನ ತಳಿ ಸಸ್ಯಗಳ ನಡುವಿನ ಸಂಕರಣ ವಿಧ ಒಂದೇ ಪ್ರಭೇದದ ಎರಡು ಭಿನ್ನ ತಳಿ ಸಸ್ಯಗಳ ನಡುವಿನ ಸಂಕರಣ ಸಂಕರಣವಿದ ಉತ್ತರಗಳನ್ನು ನೋಡೋಣ ಅಂತರ್ಜಾತಿ ಅಂತರ್ ತಳಿ ಅಂತರ್ ಪ್ರಭೇದ ಅಂತರ್ ಕುಟುಂಬ ಮಕ್ಕಳೇ ಈ ನಾಲ್ಕರಲ್ಲಿ ಉತ್ತರ ಯಾವುದು ನೋಡೋಣ ಯಾವುದು ಮಕ್ಕಳೇ ಹಾಂ ನಿಮ್ಮ ಉತ್ತರ ಸರಿಯಾಗೇ ಇದೆ ಹೌದು ಮಕ್ಕಳೇ ಉತ್ತರ ಅಂತ ತಳಿ ಒಂದು ಒಂದೇ ಪ್ರಭೇದದ ಎರಡು ಭಿನ್ನ ತಳಿ ಸಸ್ಯಗಳ ನಡುವಿನ ಸಂಕರಣವಿದ ಅಂತ ತಳಿ ಮುಂದಿನ ಪ್ರಶ್ನೆ ಸಾರಜನಕ ರಂಜಕ ಮತ್ತು ಪೊಟ್ಯಾಷಿಯಂ ಈ ಗುಂಪಿಗೆ ಸೇರುತ್ತವೆ ಸಾರಜನಕ ರಂಜಕ ಮತ್ತು ಪೊಟ್ಯಾಷಿಯಂ ಈ ಗುಂಪಿಗೆ ಸೇರುತ್ತವೆ ಉತ್ತರಗಳು ನೋಡೋಣ ಸೂಕ್ಷ್ಮ ಪೋಷಕಾಂಶಗಳು ಬೃಹತ್ ಪೋಷಕಾಂಶಗಳು ಸಾವಯವ ಗೊಬ್ಬರ ಎ ಮತ್ತು ಬಿ ಎರಡೂ ಕೂಡ ಯಾವುದು ಮಕ್ಕಳೇ ಉತ್ತರ ಸರಿಯಾದ ಉತ್ತರವನ್ನೇ ನೀಡಿದ್ದೀರಿ ಹೌದು ಮಕ್ಕಳೇ ನಿಮ್ಮ ಉತ್ತರ ಸರಿಯಾಗಿದೆ ಬೃಹತ್ ಪೋಷಕಾಂಶಗಳು ಈಗ ಮುಂದೆ ಗೃಹ ಕಾರ್ಯ ಮಕ್ಕಳೇ ನಿಮ್ಮ ಮನೆಯಲ್ಲಿ ಬಳಸುವ ಆಹಾರ ಪದಾರ್ಥಗಳನ್ನು ಹೆಸರಿಸಿ ಅವುಗಳಲ್ಲಿ ಇರುವ ಪೋಷಕಾಂಶಗಳನ್ನು ಪಟ್ಟಿ ಮಾಡಿ ಎರಡನೆಯ ಪ್ರಶ್ನೆ ಉತ್ತಮ ಇಳುವರಿ ನೀಡುವ ಜೋಳ ರಾಗಿ ಹಾಗೂ ಭತ್ತದ ತಳಿಗಳ ಹೆಸರುಗಳನ್ನು ಸಂಗ್ರಹಿಸಿ ಮಕ್ಕಳೇ ಮುಂದಿನ ಅವಧಿಯಲ್ಲಿ ನಾವು ಚರ್ಚೆ ಮಾಡಬಹುದಾದಂಥ ಅಂಶಗಳು ಪ್ರಾಣಿ ಆಧಾರಿತ ಆಹಾರ ಸಂಪನ್ಮೂಲ ಕೃಷಿ ಸುಧಾರಣೆಯ ಉದ್ದೇಶಗಳು ಪಶುಸಂಗೋಪನೆ ದನ ಕೋಳಿ ಮೀನು ಮತ್ತು ಜೇನು ಸಾಕಾಣಿಕೆಯ ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ ಈ ಅವಧಿಯಲ್ಲಿ ಚರ್ಚಿಸಿದಂತಹ ಎಲ್ಲ ಅಂಶಗಳನ್ನು ಬರೆದಿಟ್ಕೊಂಡು ಗೃಹ ಕಾರ್ಯ ಮನೆಗೆಲಸವನ್ನು ಮಾಡಿ ನಿಮ್ಮ ಶಿಕ್ಷಕರಿಗೆ ನೀಡಿ ಎಲ್ಲರಿಗೂ ಧನ್ಯವಾದಗಳು ನಾನು ನವೀನ್ ಕುಮಾರ್ ಹಾರಿಯು ವಿಜ್ಞಾನ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಹಳ್ಳಿಪುರ ಗೌರಿಬಿದ್ನೂರು ತಾಲೂಕ್ ಚಿಕ್ಕಬಳ್ಳಾಪುರ ಜಿಲ್ಲೆ